ರವೀಂದ್ರನಾಥ್ ಟ್ಯಾಗೋರ್ ಎಂದರೆ ನಮಗೆ ನೆನಪಾಗುವುದು ನಮ್ಮ ರಾಷ್ಟ್ರಗೀತೆ, ಶಾಂತಿನಿಕೇತನ, ರವೀಂದ್ರ ಸಂಗೀತ, ಗೀತಾಂಜಲಿ. ತಮ್ಮ ಕವಿತೆಗಳ ಮೂಲಕವೇ ಉತ್ತಮ ವಿಚಾರಗಳನ್ನು ತಿಳಿಸುತ್ತಾ ಜನರ ಮನೋವಿಕಾಸಕ್ಕೆ ಕಾರಣನಾದ ಮಹಾ ಸಾಹಿತ್ಯ ಸಂತ ರವೀಂದ್ರನಾಥರು. ಭುವನು ಜೋಡಾ ಶೋನು ಖಾನಿ ಹೃದಯ ಮಾಝೆ ಆಮನ್ ಹೃದಯ ಮಾಝೆ ಬಿಛಾವಾನಿ ಭುವನು ಜೋಡಾ ಶೋನು ಖಾನಿ. ರವೀಂದ್ರನಾಥರು ನಮ್ಮ ನಾಡು ಕಂಡಂತಹ ಅದ್ವಿತೀಯ ಕವಿ, ಗುರು, ಲೇಖಕ, ತತ್ವಜ್ಞಾನಿ, ಚಿಂತಕ. ಬಂಗಾಳಿ ಪಂಚಾಂಗದ ಪ್ರಕಾರ ವರ್ಷದ ಮೊದಲನೇ ತಿಂಗಳ 25ನೇ ದಿನ ರವೀಂದ್ರರ ಹುಟ್ಟುಹಬ್ಬ. ರವೀಂದ್ರರ ಜನ್ಮದಿನವನ್ನ ಪೊಚಿಶೆ ಬಾಯ್ಶಾಕ್ ಎಂದು ಸಂಭ್ರಮಿಸುತ್ತಾರೆ. ಹಾಗಾಗಿ ಈ ವರ್ಷ ಮೇ 8ನೇ ತಾರೀಕು ರವೀಂದ್ರರ 163ನೇ ಹುಟ್ಟುಹಬ್ಬ. ದಿನಾಂಕ 12/5/2024 ರವೀಂದ್ರನಾಥ ಠಾಕೂರರ ಜನ್ಮದಿನದ ಪ್ರಯುಕ್ತ ಉನ್ಮೇಶ್ ಎಂಬ ರವೀಂದ್ರ ಸಂಗೀತದ ಗೀತ ಗಾಯನವನ್ನು ಚೌಡಯ್ಯ ಸ್ಮಾರಕ ಭವನದಲ್ಲಿ ಮಲಾಂಚೋ ಎಂಬ ಸಂಸ್ಥೆ ಆಯೋಜಿಸಿತ್ತು. ಆನೊಂದು ಲೋಕೆ ಮೊಂಗೊಲ ಲೋಕೆ ಎಂಬ ನೃತ್ಯದ ಮುಖೇನ ಈ ಕಾರ್ಯಕ್ರಮ ಆರಂಭವಾಯಿತು. ಕಾರ್ಯಕ್ರಮಕ್ಕೆ ಬಂದಿದ್ದ ಮುಖ್ಯ ಅತಿಥಿಗಳಿಂದ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮದ ಶುಭಾರಂಭವಾಯಿತು. ಶಾಂತಿರ್ ಜಾಗ ಹಚ್ಚೆ ರವೀಂದ್ರಸಂಗೀತ. একবার ಪ್ರಮೋದನಾಥ್ ಬಿಷಿಕೆ ಜಿಗೇಶ್ করেছিলেন এক ভদ্রলোক. ಗೌರವಾನ್ವಿತ ಅತಿಥಿಯಾಗಿ ಆಗಮಿಸಿದ್ದ ಅಧೀಪ್ ಚೌಧರಿ ಅವರು
ತಮ್ಮ ಜೀವನದಲ್ಲಿ ಶಾಂತಿ ಎನ್ನುವ ಪದವಿದ್ದರೆ ಅದು ರವೀಂದ್ರ ಸಂಗೀತ ಎಂದು ಹೇಳಿದರು. ಒಮ್ಮೆ ಜಗತ್ತಿನಲ್ಲಿ ಪ್ರಳಯವಾಗಿ ಬಿಟ್ಟರೆ ಯಾವುದಾದರೊಂದನ್ನು ಉಳಿಸಬೇಕೆಂದರೆ ಯಾವುದನ್ನು ಉಳಿಸಿಕೊಳ್ಳುತ್ತೀರಾ ಎಂದು ಕೇಳಿದಾಗ ರವೀಂದ್ರರ ಗೀತೋಬಿತಾನ್ನ 3 ಖಂಡಗಳು ಎಂದರಂತೆ. ಅಧೀಪ್ ಚೌಧರಿ ಅವರು ಗೀತೋಬಿತಾನ್ನ ಕವಿತೆಗಳ ಸಂಖ್ಯೆಗಳ ಬಗ್ಗೆ ಸುದೀರ್ಘವಾಗಿ ವೀಕ್ಷಕರಿಗೆ ತಿಳಿಸಿದರು. ಮುಖ್ಯ ಅತಿಥಿಗಳಾದ ಡಾಕ್ಟರ್ ಅಜಯ್ ಕುಮಾರ್ ಸಿಂಗ್ ರವೀಂದ್ರನಾಥರ ಸಾಹಿತ್ಯ ಸಂಗೀತ ಅವರ ಮೇಲೆ ಎಷ್ಟು ಪ್ರಭಾವ ಬೀರಿತು ಎಂಬುದನ್ನು ಹಂಚಿಕೊಂಡರು. ರೆಡ್ ಲಾಟ್ ಆಫ್ ಪೋಯಮ್ಸ್ ನಾವೆಲ್ಸ್ ಸ್ಟೋರೀಸ್ ಪ್ಲೇಸ್ ಆಫ್ ಟೆಗೋರ್ ಆ್ಯಂಡ್ ಒನ್ ಆಫ್ ದಿ ರಿಕರಿಂಗ್ ಮೆಮೊರಿ ಆಫ್ ಮೈ ಚೈಲ್ಡ್ಹುಡ್ ಈಸ್ ದ್ಯಾಟ್ ಐ ಆಮ್ ಫ್ರಮ್ ವಿಲೇಜ್ and my studies and what everything used to get over by about let's say 8:30, 9 p.m. and I remember that one of the one line in that novel from Gitanjali remained with me, it remains with me till today. I shall ever try to keep my body pure, knowing that thy, at that time I thought, knowing that thy loving touch is upon all my limbs. Later on I realized it's a living touch, perhaps not loving, but whatever. But that line has been with me, let's say, for more than 50 years or 60 years now. Later on, when I was at the university, see, one of my friends, not a Bengali, he was from Banda, a co-hosteler, he used to sing very beautifully, Fagun Hawai Hawai. Very beautifully, and also Ore Grihavasi. So that's how, I mean, I started enjoying the Ravindra Sangeet also. In that novel, I remember vaguely, I do not know why, it was a haunting line to me from Shekhar Ek Jeevani. On the day when lotus bloomed, alas, my mind was straying, and I knew it not. Later in the university days, from another friend, I learnt 4 lines of Tagore, which has been, as they say in Kannada, Dari Deepa, guiding light for me throughout my life. My pronunciations may be quite wrong, but the lines are, Ke karevo mor karjo kohe shandhyarobi, shuniya jagat niruttvar chabi, ಮಾಟರ್ ಪದಪ್ಶಿಲೋ ಕೆಹಲೋ ಶ್ಯಾಮಿ ಕೆಹಲೋ ತಾ ಶ್ಯಾಮಿ ಆಮಾರ್ ಜೆ ಘೋಟಕ್ ಶಾಧ್ಯ ಘಾಟಕ್ ಶಾಧ್ಯೋ ಕರೆವೋ ತಾ ಆಮಿ. ದೀಸ್ ಲೈನ್ಸ್ ಹ್ಯಾವ್ ಬೀನ್ ಲೆಟ್ಸ್ ಎ ಲೈಟ್ ಆನ್ ಮೈ ಪಾತ್, ವೆರಿ ಇನ್ಸ್ಪೈರಿಂಗ್ ಇನ್ ದೀಸ್ ಡೇಸ್ ಆಫ್ ಡಿಫಿಕಲ್ಟೀಸ್ ಸ್ಟ್ರೈಫ್ ಆಲ್ ಓವರ್ ದಿ ವರ್ಲ್ಡ್. ಐ ಥಿಂಕ್ ಪೋಯಿಟ್ರಿ ಕ್ಯಾನ್ ಬಿ ಎಕ್ಸ್ಟ್ರೀಮ್ಲಿ ಯೂಸ್ಫುಲ್ ಫಾರ್ ಮೀ ಪರ್ಸ್ನಲಿ ಇನ್ ಮೈ ಪ್ರೊಫೆಷ್ನಲ್ and private life. Poetry has been much more useful than my, let's say, police manual or IPC or CRPC or Evidence Act. And I think for the society also, poetry in these days particularly, and Tagore's poetry particularly, can be very, very useful. ಮೆಲಾಂಚೋ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಮತಿ ದೇವ್ಚಾನಿ ಮಾಲಾ ರಾಯ್ ಅವರು ಈ ಕಾರ್ಯಕ್ರಮ ಸುಮಾರು 12 ರಾಜ್ಯಗಳಲ್ಲಿ ಒಟ್ಟಿಗೆ ಒಂದೇ ಸಮಯದಲ್ಲಿ ಸುಮಾರು 1,000 ಗಾಯಕರು ಗುರುದೇವ ರವೀಂದ್ರರಿಗೆ ಸಲ್ಲಿಸುವ ಗೌರವ, ರವೀಂದ್ರರ ಕನಸು ನನಸಾಗಿಸುವ ಮೊದಲ ಹೆಜ್ಜೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ
12 ರಾಜ್ಯಗಳಲ್ಲಿ ಒಟ್ಟಿಗೆ ಸೇರಿ ಒಂದೇ ವೇದಿಕೆಯಲ್ಲಿ ರವೀಂದ್ರ ಸಂಗೀತವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ರವೀಂದ್ರರ ಜನ್ಮದಿನದ ಸಂಭ್ರಮಾಚರಣೆ, ರವೀಂದ್ರ ಸಂಗೀತದ ಮಹತ್ವ ಬರಿಯ ಬಂಗಾಳಿ ಸಂಸ್ಕೃತಿಗೆ ಒಳಪಡದೆ ಅದು ವಿಶ್ವ ಸಂಗೀತವೆಂದೇ, ವಿಶ್ವದೆಲ್ಲೆಡೆ ಸಲ್ಲುವಂತಹ ಒಂದು ಸಂಗೀತ ಪದ್ಧತಿ ಎಂದೇ ಹೇಳಬಹುದು. ಆದ್ದರಿಂದಲೇ ಈ ದಿನ ಶತಕೋಂಠೆ ಶೊಮ್ಮೇಲಕ್, ಅಂದರೆ ಶತಕಂಠದ ಸಮ್ಮೇಳನ, 100 ಕಂಠಗಳು ಒಟ್ಟಿಗೆ ಸೇರಿ ರವೀಂದ್ರ ಸಂಗೀತದ ಸವಿಯನ್ನು ಉಣಬಡಿಸಲಿದ್ದಾರೆ. ದೇಶದೆಲ್ಲೆಡೆ ಸುಮಾರು 1,000 ಗಾಯಕರು ದೇಶದ ಉದ್ದಗಲದಲ್ಲಿ ರವೀಂದ್ರರ ಸಂಗೀತವನ್ನು ಪ್ರಸ್ತುತಪಡಿಸಲಿದೆ. ಇದು ದೇಶ ಕಂಡ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಕವಿಗುರು ರವೀಂದ್ರರಿಗೆ ಸಲ್ಲಿಸುವ ಹೃತ್ಪೂರ್ವಕ ಕಾಣಿಕೆ ಎಂದರೆ ತಪ್ಪಾಗಲಾರದು. ರವೀಂದ್ರನಾಥ್ ಟ್ಯಾಗೋರ್ 1913 ಮೊದಲ ಭಾರತೀಯ ಲೇಖಕನಾಗಿ ನೊಬೆಲ್ ಪ್ರಶಸ್ತಿಗೆ ಭಾಜನರಾದರು. ಶಾಂತಿನಿಕೇತನದಲ್ಲಿ ಬ್ರಹ್ಮಚರ್ಯಾಶ್ರಮವನ್ನು ಆಚರಿಸುವ ಮೂಲಕ ಅದು ಪಾಠೋಭವನ ಎಂದೇ ಖ್ಯಾತಿಯಾಯಿತು. ಈಗ ಶಾಂತಿನಿಕೇತನವು ವಿಶ್ವಭಾರತಿ ವಿಶ್ವವಿದ್ಯಾಲಯವೆನಿಸಿ ಅನೇಕ ಕಲೆ ಸಾಹಿತ್ಯದ ಉತ್ತಮ ಕೆಲಸಕ್ಕೆ ನಾಂದಿ ಹಾಡಿದವರು ರವೀಂದ್ರನಾಥರು.
ರವೀಂದ್ರ ಸಂಗೀತ್ ಅಥವಾ ಟಾಗೋರರ ಹಾಡುಗಳಲ್ಲಿ ಬಂಗಾಳಿ ಸಂಗೀತದ ವಿಶೇಷತೆಗಳು ತುಂಬಿದೆ. ಈ ಸಂಗೀತದಲ್ಲಿ ಮೀಂಡ್, ಮುರ್ಖಿ ಇವುಗಳಿಂದ ಕೂಡಿದ ಪ್ರೇಮದ ಭಾಷೆಯನ್ನು ಮೈಗೂಡಿಸಿಕೊಂಡಿರುವಂತಹ ಹಾಡುಗಳು ಇವು. ತಮ್ಮ ಗೀತೆಗಳಿಗೆ ಕೇವಲ ಹಿಂದೂಸ್ತಾನಿ ತಾಳ ಪದ್ಧತಿ ಸರಿಹೊಂದುವುದಿಲ್ಲ ಎಂದು ಭಾವಿಸಿ ರವೀಂದ್ರ ಸಂಗೀತದ ಹರಿಕಾರರಾದ ರವೀಂದ್ರರು ತಮ್ಮ ಸಂಗೀತಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ 6 ತಾಳಗಳನ್ನು ಅಳವಡಿಸಿಕೊಂಡರು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಪಾಶ್ಚಿಮಾತ್ಯ ಸಂಗೀತ ಹಾಗೂ ಬಂಗಾಳಿಯ ಜಾನಪದ ಸಂಗೀತದ ಛಾಯೆಯನ್ನು ಒಳಗೊಂಡಿದೆ. ಹಾಡುಗಳಲ್ಲಿ ಸಾಹಿತ್ಯ ಹಾಗೂ ಸಂಗೀತಕ್ಕೆ ಸಮಾನ ಮುಖ್ಯತ್ವ ಇದೆ. ರವೀಂದ್ರ ಸಂಗೀತವನ್ನು ಇನ್ನಷ್ಟು ಎತ್ತರಕ್ಕೆ ವಿಶ್ವದೆಲ್ಲೆಡೆ ಮಾನ್ಯ ಮಾಡುವ ಹೊಣೆಗಾರಿಕೆ ನಮ್ಮ ಮೇಲಿದೆ. ರವೀಂದ್ರರ ಸಂಗೀತದ ಸೃಷ್ಟಿಯನ್ನು ವಿಶ್ವದೆಲ್ಲೆಡೆ ಝೇಂಕರಿಸುವುದಕ್ಕೆ ಹಲವಾರು ಕಲಾವಿದರು ಶ್ರಮಿಸುತ್ತಿದ್ದಾರೆ.